ನಮಸ್ಕಾರ ವೀಕ್ಷಕರೇ, ನಮ್ಮ ಹೆಸರು ಐಡಿಯಾ ಮಂಜು, ಆರ್ವೈ ನ್ಯೂಸ್ ಬೆಂಗಳೂರು. ಆರ್ವೈ ನ್ಯೂಸ್ ಪ್ರತಿಕ್ಷಣ ನಿಮ್ಮೊಂದಿಗೆ. ಇವತ್ತಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಆರ್ಆರ್ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರು ಮಾಡಿರ್ತಕ್ಕಂತ ಸೇವೆದ ಬಗ್ಗೆ ಜನರು ಮಾತಾಡಿರೋದು ನಿಮ್ಗೆಲ್ಲ ನೋಡಿದೀವಿ, ತೋರಿಸಿದೀವಿ. ವೀಕ್ಷಕರೇ, ದಿನಸಿ ವಸ್ತುಗಳ ಕಾರ್ಯಕ್ರಮ ಮಾಡಿದ್ರು, 1,00,000 ಕುಟುಂಬಗಳಿಗೆ ಆಹಾರ ಪದಾರ್ಥಗಳನ್ನ ತಮ್ಮ ಮನೆ ಬಾಗಿಲಿಗೆ ಸೇರಿಸಿದ್ರು. ಅದು ಕಾರ್ಯಕ್ರಮ ಅದ್ದೂರಿ ಅಂತ ಕಾರ್ಯಕ್ರಮ ಆಯಿತು, ಯಶಸ್ ಆಯಿತು. ಈಗ ಆರ್ಆರ್ ಕ್ಷೇತ್ರದ ಜನರು ಯಾವ ರೀತಿ ಹೇಳಿದ್ದಾರೆ ಅನ್ನೋದು ಕೂಡ ನಮ್ಮ ಚಾನಲ್ ನೀವು ನೋಡಿದ್ರೆ. ಈಗ ಶಾಸಕರು ಯಾವ ರೀತಿ ಮಾಡಿದ್ದಾರೆ, ಅವ್ರು ಮಾಡಿರ್ತಕ್ಕಂಥ ಸೇವೆ, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಕ್ಷೇತ್ರದ ಸೆಲೆಬ್ರಿಟಿಗಳು ಯಾವ ರೀತಿ ಹೇಳ್ತಾರೆ, ಆ ಸೆಲೆಬ್ರಿಟಿಗಳ ಬಾಯಲ್ಲಿ ಏನೇನು ಸಂದೇಶ ಬರುತ್ತೆ, ಶಾಸಕರ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ, ಅವ್ರು ಮಾಡಿರ್ತಕ್ಕಂಥ ಸೇವೆ ಏನು ಅನ್ನೋದನ್ನ ಇವತ್ತು ನಾವು ಇಲ್ಲಿ ಸೆಲೆಬ್ರಿಟಿ ಇದ್ದಾರೆ ಅವ್ರ ಜೊತೆ ನಾವು ಇದ್ದೀವಿ, ಅವ್ರು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ನೋಡೋಣ, ಬನ್ನಿ. ನಾನು ರವಿ ಶ್ರೀವತ್ಸ ಅಂತ ಹೇಳಿ ಚಲನಚಿತ್ರರಂಗದಲ್ಲಿ ಸಂಭಾಷಣೆಗಾರನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿರ್ತಕ್ಕಂತಹ ವ್ಯಕ್ತಿ. ಆರ್ಆರ್ ಕ್ಷೇತ್ರದಲ್ಲಿ ಶಾಸಕರಿದ್ದಾರೆ. ಸೊ ಅವ್ರು 2 ವರ್ಷಗಳಿಂದ ಕರೋನಾ ಸಂದರ್ಭದಲ್ಲಿ ಮೊದಲನೇ ಅಲೆಗೆ ಯಾವ ರೀತಿ ಮಾಡಿದ್ರು, ಈಗ 2ನೇ ಅಲೆಗೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಿರ್ತಕ್ಕಂಥ ಸೇವೆ ಎಷ್ಟು ಮಾತ್ರ ಇದೆ, ಜನರಿಗೆ ತಲುಪ್ತಾ ಇದೆಯಾ, ಜನರಿಂದ ಅವ್ರಿಗೆ ಒಂದಷ್ಟು ಬರ್ತಾ ಇದೆಯಾ? ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಮ್ಮ ಕ್ಷೇತ್ರದ ಶಾಸಕರಾದಂತಹ ಮುನಿರತ್ನ ಅವರು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಅನರ್ಘ್ಯ ರತ್ನ ಅಂತಲೇ ಹೇಳಬೇಕು. ಅದೊಂದು ಮುದ್ದಾದ ಒಂದು ಮಣಿ. ಅದು ಒಂದು ಕ್ಷೇತ್ರದಲ್ಲಿ ಸತತವಾಗಿ 3 ಸಾರಿ ಗೆಲ್ಲೋದು ಅಂತ ಇದೆಯಲ್ಲ, ಆ ಗೆಲುವಿನ ಬಗ್ಗೆ ಇಲ್ಲ ಆ ವ್ಯಕ್ತಿಯ ಬಗ್ಗೆ ಹೇಳಬೇಕು ಅಂತಂದರೆ, ಈ ಕ್ಷಣ ಈ ದಿನ ಇದ್ಯಾವುದೂ ಸಾಲೋದೇ ಇಲ್ಲ. ಆಮೇಲೆ ಅವರ ಸೇವೆ ಇದೆಯಲ್ಲ, ಪ್ರಾಯಶಃ ನಾನು ಒಂದಷ್ಟು ಶಾಸಕರ ಬಗ್ಗೆ, ಒಂದಷ್ಟು ಮಿನಿಸ್ಟರ್ಸ್ ಬಗ್ಗೆ, ಒಂದಷ್ಟು ಪೊಲಿಟಿಷಿಯನ್ಸ್ ಬಗ್ಗೆ ಕೇಳಿದ್ದೀನಿ. ಆದರೆ ಈ ವ್ಯಕ್ತಿ ಮಾಡ್ತಾ ಇರ್ತಕ್ಕಂತಹ ಒಂದು ಸೇವೆ ಆಗಿರ್ಬೋದು, ಇಲ್ಲ ಈ ವ್ಯಕ್ತಿ ಮಾಡ್ತಾ ಇರ್ತಕ್ಕಂತಹ ಒಂದು ಆ ಜನರ ಮೇಲಿನ ಆ ಒಂದು ಪ್ರೀತಿ ವಿಶ್ವಾಸ ಮತ್ತು ದಾನ ಧರ್ಮ ಇದೆಲ್ಲ ಏನಿದೆಯಲ್ಲ, ಇದು ಯಾರಿಗೂ ಹೋಲ್ಸಕ್ಕೆ ಆಗದೇ ಇರುವಂತಹ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸತತವಾಗಿ ಕರೋನಾ ಶುರು ಆಗಿದ್ದು ಯಾವಾಗ ಅಂದರೆ 2019 ಆಗಿರ್ಬೋದು, 2020 ಆಗಿರ್ಬೋದು, 2021 ಆಗಿರ್ಬೋದು, ಇದು ಇಲ್ಲಿಗೆ ನಿಂತು ಹೋದರೆ ಒಳ್ಳೆಯದು. ಹಾಗೊಂದು ವೇಳೆ ಇದು ಮುಂದುವರೆದ್ರೂ ಕೂಡ ಈ ವ್ಯಕ್ತಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕೆಲಸ ಇದೆಯಲ್ಲ, ಸಾಕು. ಈ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲ ಹಸನಾಗಿದ್ದೇವೆ, ಎಲ್ಲ ಹಸರು ಹೀಗೆ ಮಿರಮಿರನೆ ಮಿಂಚ್ತಾ ಇದೆ, ಜನ ನಗ್ನಗ್ತಾ ಇದೆ ಅಂತಂದರೆ, ಆ ಕ್ಷೇತ್ರದ ಅಂದರೆ ಆ ಮನೆಯ ತಂದೆ ಚೆನ್ನಾಗಿದ್ದರೆ ಮಕ್ಕಳು ಚೆನ್ನಾಗಿರ್ತಾರೆ, ಆ ಕ್ಷೇತ್ರದ ಶಾಸಕರಾಗಿರಲಿ ಇಲ್ಲ ಮಂತ್ರಿಗಳಾಗಿರಲಿ, ಅವರು ಅವ್ರನ್ನ ಅಂದರೆ ಆ ಕ್ಷೇತ್ರದವ್ರನ್ನ ನೋಡ್ಕೊಳ್ಳೋದು ಮಾಡೋದು ಎಲ್ಲ ಚೆನ್ನಾಗಿತ್ತು ಅಂತಂದರೆ ಎಲ್ಲರೂ ನಗ್ನಗ್ತಾ ಇರ್ತಾರೆ. ಇವತ್ತು ರಾಜರಾಜೇಶ್ವರಿ ನಗರದ ತಾಯಿ ರಾಜರಾಜೇಶ್ವರಿಯ ಮಗನಾಗಿ ನಮ್ಮ ಮುನಿರತ್ನ ಸರ್ ನಿಂತ್ಕೊಂಡು ಏನು ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅದು ಅಮೇಝಿಂಗ್ ಜಾಬ್ ಅಂತಲೇ ಹೇಳಬೇಕು. ಇವತ್ತು ಯಶವಂತಪುರದ ಹತ್ರ ಅವರು ಕಟ್ತಾ ಇರ್ತಕ್ಕಂಥ ಹಾಸ್ಪಿಟ್ಲ್ ಆಗಿರ್ಬೋದು, ನಾವು ಲಾಸ್ಟ್ ಟೈಮ್ ನಾವೆಲ್ಲ ಒಂದಷ್ಟು ಜನ ಗುಂಪಾಗಿ ಹೋಗಿ ನಮ್ಮ ಬೆಮಲ್ ಲೇಔಟ್ ಅವರು ಮತ್ತು ನ್ಯೂ ಐಡಿಯಲ್ ಹೋಮ್ಸ್ ಟೌನ್ಶಿಪ್ ಇವರೆಲ್ಲ ಹೋಗಿ ಅವರ ಮನೆ ಆಗಿರ್ತಕ್ಕಂಥ ವಯಾಲಿ ಕಾವಲ್ ಹತ್ರ ಹೋಗಿ ಹೇಳಿದ್ವಿ, ನೀವು ಇಷ್ಟು ದೂರ ಇದ್ದೀರಾ, ನಮ್ಮ ಕ್ಷೇತ್ರದಲ್ಲಿ ಬಂದಾಗ ತಾನೇ ಅಲ್ಲಿನ ದಿನನಿತ್ಯದ ಒಂದು ಆಗು ಹೋಗುಗಳು ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದ. ಅದು ಈ ಮೊನ್ನೆ ಆ ಜಯ ಸಿಕ್ತಲ್ಲ, ಜಯ ಸಿಕ್ಕಿದ ಕೂಡಲೇ ನಾವೆಲ್ಲ ಕೇಳಿಕೊಂಡ ಕೂಡಲೇ ಹೇಳಿದ 4 ತಿಂಗಳಲ್ಲಿ ಈ ಪಟ್ಟಣಗೆರೆ ಜೈನನ್ ಸರ್ಕಲಲ್ಲಿ ಆ ಹಾರ್ಟ್ ಆಫ್ ದ ಸಿಟಿ ಆಫ್ ರಾಜರಾಜೇಶ್ವರಿ ನಗರ ಅಂತ ಏನು ಹೇಳ್ತೀವಿ, ಅಲ್ಲೊಂದು ಕಟ್ಟಡನೇ ನಿಲ್ಲಿಸಿ ಇವತ್ತು ಇಲ್ಲಿ ಬಂದು ಒಂದು ನಮ್ಮ ಇಡೀ ಕ್ಷೇತ್ರದ ಜನರಿಗೆ ಇವತ್ತೊಂದು ಕಿಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಎಲ್ಲವನ್ನೂ ಕೊಡ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿಯ ಆ ಒಂದು ಹೃದಯ ವೈಶಾಲ್ಯತೆಯನ್ನು ನೀವು ಲೆಕ್ಕ ಹಾಕ್ಕೊಳ್ಳಿ, ಆ ವ್ಯಕ್ತಿಯ ಆ ಮನಸ್ಸನ್ನು ಲೆಕ್ಕ ಹಾಕ್ಕೊಳ್ಳಿ, ಆ ವ್ಯಕ್ತಿಯ ಒಂದು ದೂರದೃಷ್ಟಿ ಅಂತ ಏನು ಹೇಳ್ತೀವಿ, ಆ ಫೋಕಸ್ ಏನಿರ್ಬೋದು, ಜನರು ಚೆನ್ನಾಗಿರಬೇಕು, ನನ್ನ ಕ್ಷೇತ್ರದ ಜನ ಅನ್ನೋ ಆ ಪ್ರೀತಿ ಇದೆಯಲ್ಲ, ಅದೆಲ್ಲ ನಾವು ಹೇಳೋ ಅಂಥದ್ದಲ್ಲ. ನಿಜ ಏನು ಅಂತಂದರೆ ಈಗಲೂ ಕೂಡ ಗಂಟೆಯ ಸದ್ದು ಕೇಳಿಸ್ತಾ ಇದೆ, ಆ ವ್ಯಕ್ತಿಯನ್ನು ಪಡೆದುಕೊಂಡ್ವಲ್ಲ ನಾವು ನಿಜವಾಗ್ಲೂ ಪುಣ್ಯವಂತರು. ಇದು 3 ಅಲ್ಲ, ಇದು ನನ್ನ ಲೆಕ್ಕದಲ್ಲಿ ಆಗ ಗಂಟೆ ಏನು ಮೊಳಗ್ತಾ ಇದೆ, ಆ ತಾಯಿ ಆಶೀರ್ವಾದ ಇದ್ದರೆ ಅವರು ತುಂಬ ಆರೋಗ್ಯವನ್ನು ಇಟ್ಕೊಂಡು ನಗ್ನಗ್ತಾ ಚೆನ್ನಾಗಿದ್ದು ಆರೋಗ್ಯವಂತರಾಗಿತ್ತು ಅಂತಂದರೆ ಇನ್ನು 30 ಬಾರಿ ಎಲೆಕ್ಷನ್ಸ್ ಬಂದರೂ ಖಂಡಿತವಾಗಲೂ ನಮ್ಮ ಮುನಿರತ್ನ ಸರ್ಗೆ ಇಲ್ಲಿ ಜಯ ಕಟ್ಟಿಟ್ಟ ಬುತ್ತಿ ಅದು ಹೋಗ್ತಾನೆ ಇರುತ್ತೆ, ನಿರಳ್ಗಳವಾಗಿ ಗೆಲ್ತಾ 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 ಹೋಗ್ತಾನೆ ಇರ್ತಾರೆ, ಹೋಗ್ತಾರೆ. ಅವ್ರ ಮುಂದೆ ನಿಂತು ಗೆಲ್ಲುವಂಥ ವ್ಯಕ್ತಿ ಈ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮತ್ತೊಬ್ಬರಿಲ್ಲ.
ಮಿಕ್ಕ ಶಾಸಕರನ್ನ ಹೋಲಿಸಿದ್ರೆ ನಮ್ಮ ಶಾಸಕರನ್ನ ಹೋಲಿಸಿದ್ರೆ ಇವರೆರಡೂ ನಾವು ಒಂದು ತಕ್ಕಡಿಗೆ ಹಾಕಿದಾಗ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ನಾನು ಮಾಡಬೇಕು, ನಾನು ಇವತ್ತು ಹೋಗಿ ನನ್ನ ಜನರನ್ನ ಸ್ಪಂದಿಸಬೇಕು, ಭೇಟಿಯಾಗಬೇಕು, ಇದನ್ನೆಲ್ಲ ಅಂದ್ಕೋತಾರಷ್ಟೇ. ಆದರೆ ಇವರ ಮತ್ತು ಮುನಿರತ್ನ ಸರ್ ಮಧ್ಯೆ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ಇವರು ಆಲ್ರೆಡಿ ಆ ಕೆಲಸಗಳನ್ನು ಮಾಡಿಬಿಟ್ಟಿರ್ತಾರೆ. ಅಂದ್ಕೊಂಡು ಮಾಡುವಂಥ ವ್ಯಕ್ತಿ ಮುನಿರತ್ನ ಸರ್ ಅಲ್ವೇ ಅಲ್ಲ, ಅಂದ್ಕೊಂಡು ಮೇಲೂ ವಿಚಾರ ಮಾಡುವಂಥ ವ್ಯಕ್ತಿ ಮುನಿರತ್ನ ಸರ್ ಅಲ್ಲ. ಮುನಿರತ್ನ ಸರ್ ಏನು ಅಂತಂದರೆ ಈಸ್ ಜಸ್ಟ್ ಲೈಕ್ ಎ ಫ್ಲ್ಯಾಶ್ ಅಷ್ಟೇ, ಒಂದು ಸಿಡ್ಲುಡಿಯತ್ತೆ ಗೊತ್ತಾ, ಒಂದು ಒಂದು ಆಲ್ ಆಫ್ ಎ ಸಡನ್ ಏನೋ ಒಂದು ಬಂದು ನಾನು ಇದು ಮಾಡಬೇಕು ಅನ್ನೋದ್ರೊಳಗಡೆನೇ ಅವ್ರು ಮಾಡಿಬಿಟ್ಟಿರ್ತಾರೆ. ಅದೊಂದು ಆ ವೈಶಿಷ್ಟ್ಯತೆ ಏನಿದೆ ಮುನಿರತ್ನ ಸರಲ್ಲಿ, ಅದೇ ಅವ್ರನ್ನ ಇವತ್ತು ಈ ಒಂದು ಮಟ್ಟಕ್ಕೆ ಕರ್ಕೊಂಬಂದು ನಿಲ್ಲಿಸಿದೆ. ಎಲ್ಲರೂ ಅನ್ಕೋತಾರೆ ಯಾರು ಮಾಡಲ್ಲ, ಇವರೇನು ಅನ್ಕೊಡಲ್ಲ, ಮಾಡಿ ಮುಂದಕ್ಕೆ ಹೊರಟೋಗ್ತಾ ಇರ್ತಾರೆ. ಇದೇ ಈ ಒಂದು ಸಣ್ಣ ವ್ಯತ್ಯಾಸನೇ ಇವತ್ತು ಈ ವ್ಯಕ್ತಿ ಈ ಮೂರಲ್ಲ ನಾ ಹೇಳ್ತೀವಲ್ಲ ನಿರರ್ಗಳವಾಗಿ ಗೆಲ್ತಾ ಹೋಗ್ತಾರೆ. ಅಲೆಕ್ಸಾಂಡರ್ ಯುದ್ಧಕ್ಕೆ ಬಂದಲ್ಲ, ಪಣತೊಟ್ಟು ಬಂದಲ್ಲ, ಅವನು ಬಂದು ಸೋತು ಹೋಗಿರ್ಬೋದು, ಆದರೆ ಆ ಸೋಲು ಅನ್ನೋದು ಮುನಿರತ್ನ ಸರ್ ಕೆರಿಯರಲ್ಲೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಯಾರಿಗೆ ನೋವು ಅಂದೆ, ಯಾರಿಗೆ ಏನೇ ಒಂದು ತೊಂದರೆ ಆಗಿದೆ ಅಂತ ಹೇಳಿ, ಯಾರಿಗೆ ಅಮ್ಮ ಇಲ್ಲ ಅಪ್ಪ ಇಲ್ಲ ಅಯ್ಯೋ ಅಂದರೆ, ಆ ಜಾಗದಲ್ಲಿ ನಿಂತು ಸ್ಪಂದಿಸುವಂತಹ ವ್ಯಕ್ತಿ ಯಾರು ಅಂತಂದರೆ, ದಟ್ ಈಸ್ ಒನ್ ಅಂಡ್ ಓನ್ಲಿ ಮುನಿರತ್ನ ಸರ್. ಅವರಲ್ಲದೆ ಬೇರೆ ಯಾರೇ ಆಗಿದ್ದರು ಇವತ್ತು ಈ ಕ್ಷೇತ್ರ ಹಸನಾಗಿರ್ತಾ ಇರಲಿಲ್ಲ, ಇವತ್ತು ಈ ಕ್ಷೇತ್ರ ಸುಭಿಕ್ಷವಾಗಿರ್ತಾ ಇರಲಿಲ್ಲ, ಬರೀ ರಾಜರಾಜೇಶ್ವರಿ ನಗರ ಆರ್ ಆರ್ ನಗರವಾಗಿರ್ತಾ ಇತ್ತು ಅಷ್ಟೇ. ಆದರೆ ಇವತ್ತು ಕೂಡ ಅಮ್ಮ ತಾಯಿ ನಿನ್ನ ಮಗ ಯಾರು ಅಂತಂದರೆ, ಆ ರಾಜರಾಜೇಶ್ವರಿ ತಾಯಿ ಹೇಳೋದು ಮೊದಲನೇ ಮಾತು, ನನ್ನ ಮಗ ಮುನಿರತ್ನ ಇರೋವರೆಗೂ ನಾನು ನೆಮ್ಮದಿಯಾಗಿ ಇಲ್ಲಿ ನೆಲೆಸಿರ್ತೀನಿ ಅಂತ ಹೇಳ್ತಾಳೆ. ಅದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದು ನಾವು ತುಂಬ ಪ್ರಶಂಸೆ ಮಾಡಬೇಕಂತ ವ್ಯಕ್ತಿ ಯಾರು ಅಂತಂದರೆ, ರಾಮ ಇದ್ದರೆ ರಾಮಾಯಣ ಅಲ್ಲ, ಅಲ್ಲಿ ಲಕ್ಷ್ಮಣನೂ ಇರಬೇಕು. ಅಲ್ಲಿ ಏನಾಗುತ್ತೆ, ನಮ್ಮ ಇದ್ರೆ ರಾಮನ ಸ್ಥಾನದಲ್ಲಿ ನಿಂತಿರೋದು ಯಾರು ಅಂದರೆ ಮುನಿರತ್ನ, ಆದರೆ ಲಕ್ಷ್ಮಣನ ಸ್ಥಾನದಲ್ಲಿ ನಿಂತಿದ್ದು ಇಲ್ಲಿಯ ಈ ಕ್ಷೇತ್ರದಕ್ಕೆ ತುಂಬಾ ಇಷ್ಟವಾದಂಥ ಒಬ್ಬರು ಚಂದ್ರಣ್ಣ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಇಡೀ ರಾಜರಾಜೇಶ್ವರಿ ನಗರದ ಈ ಕ್ಷೇತ್ರದ ಜನ ಏನಿದ್ದಾರೆ, ಇವರಿಬ್ಬರಿಗೆ ಎಸ್ಪೆಷಲಿ ಅಫ್ಕೋರ್ಸ್ ಫಸ್ಟ್ ಈಸ್ ಆಲ್ವೇಸ್ ಫಾದರ್ ಮುನಿರತ್ನ ಸರ್ಗೂ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಿ, ಅಷ್ಟೇ ನಾವು ನಮ್ಮ ಚಂದ್ರಣ್ಣ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಜನರಿಗೆ ತುಂಬ ಹತ್ತಿರವಾಗಿ ಮುನಿರತ್ನ ಅವರು ಸಿಗೋ ಹಾಗೆ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದರೆ ಅದು ಚಂದ್ರಣ್ಣ ಅವರು. ಇನ್ನು ಮುನಿರತ್ನ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ದೆರ್ ಇಸ್ ನೋ ಎಂಡ್ ಅಂತ ಹೇಳ್ತಾರೆ. ನದಿಗಾಗಲಿ ಸಮುದ್ರ ಆಗಲಿ ಯಾವುದಕ್ಕೂ ಒಂದು ಕೊನೆ ಅಂತ ಹೇಗಿಲ್ವೋ, ಹಾಗೆ ಅವರ ಗೆಲುವಿಗೂ ಅಷ್ಟೇ ಯಾವತ್ತೂ ಕೊನೆ ಇಲ್ಲ. ಅವರು ಗೆಲ್ತಾನೆ ಹೋಗ್ತಾರೆ. ಎಲ್ಲಿವರೆಗೂ ಈ ಕ್ಷೇತ್ರದಲ್ಲಿ ಆ ತಾಯಿ ನೆಲೆಸಿರ್ತಾಳೋ ಅಲ್ಲಿವರೆಗೂ ಮುನಿರತ್ನ ಸರ್ ಅನ್ನೋ ಹೆಸರು ಚಿರಸ್ತಾಯಿ. ನೋಡಿದ್ರಲ್ಲ ವೀಕ್ಷಕರೇ, ಇಂತಹ ವಿಡಿಯೋಗಳು ಹಲವಾರು ಬರ್ತಾ ಇರ್ತವೆ. ಆರ್ ವೈ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಐಡಿಯಾ ಮಂಜು ಕ್ಯಾಮರಾಮನ್ ರುದ್ರೇಶ್ ಜೊತೆ ಬೆಂಗಳೂರು. ನಮಸ್ಕಾರ. ಆರ್ ವೈ ನ್ಯೂಸ್ ಪ್ರತಿಕ್ಷಣ ನಿಮ್ಮೊಂದಿಗೆ.